ಆಭರಣ ಪ್ರಿಯರಿಗೆ ಸ್ವಲ್ಪ ಖುಷಿ ತಂದುಕೊಡುವ ಸುದ್ದಿ ಇದಾಗಿತ್ತು. ದಾಖಲೆ ಏರಿಕೆ ಕಂಡಿದ್ದ ಚಿನ್ನದ ದರ ಏರಿಕೆ ಇಳಿಕೆಯ ಹಾದಿಯತ್ತ ಮುನ್ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಭಾರತೀಯ ಮಾರುಕಟ್ಟೆ ಎರಡರಲ್ಲೂ ಚಿನ್ನದ ಇಳಿಕೆ ದಾಖಲೆಯಾಗಿದೆ. 27 ಕ್ಯಾರೆಟ್ನ 10 ಗ್ರಾಂ ಚಿನ್ನ 350 ರೂಪಾಯಿ ಇಳಿಕೆಗೊಂಡು 49,900 ರೂಪಾಯಿಗೆ ಬಂದಿಂತಿದೆ. ಇನ್ನು ಶುದ್ಧ ಚಿನ್ನ 10 ಗ್ರಾಂಗೆ 390 ರೂಪಾಯಿ ಕಡಿಮೆಯಾಗಿ 54,430 ರೂಪಾಯಿ ದಾಖಲಾಗಿದೆ. ಬೆಳ್ಳಿ ಬೆಲೆಯು ಕೆಜಿಗೆ 580 ರೂಪಾಯಿ ತಗ್ಗಿದ್ದು 67,980 ರೂಪಾಯಿಗೆ ಬಂದು ಮುಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ 10 ಗ್ರಾಂಗೆ 22 ಕ್ಯಾರೆಟ್ನ ಚಿನ್ನದ ದರ 250 ರೂಪಾಯಿ ಇಳಿಕೆಯಾಗಿ ಈ ಮೂಲಕ ಬೆಲೆ 48,400 ರೂಪಾಯಿಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರ 270 ರೂಪಾಯಿಯಾಗಿ 52,800 ರೂಪಾಯಿಗೆ ಬಂದಿದೆ. ವಾಣಿಜ್ಯ ನಗರಿ ಮುಂಬೈಯಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 49,500 ರೂಪಾಯಿ ದಾಖಲಾಗಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯ 68,000 ರೂಪಾಯಿ ಇದೆ. ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಎಷ್ಟಿದೆ ಅಂದ್ರೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 10 ಗ್ರಾಂ ಆಭರಣದ ಬೆಲೆ 50,510 ರೂಪಾಯಿ, ಬೆಳ್ಳಿ ಬೆಲೆ 68,000. ತಮಿಳುನಾಡಿನ ಚೆನ್ನೈನಲ್ಲಿ ಇಂದಿನ ಬಂಗಾರದ ಬೆಲೆ 10 ಗ್ರಾಂಗೆ 49,260 ರೂಪಾಯಿ ದಾಖಲಾಗಿದ್ದು 1 ಕೆಜಿ ಬೆಳ್ಳಿ ಬೆಲೆ 68,000 ರೂಪಾಯಿ. ಒಟ್ಟಾರೆಯಾಗಿ ದೇಶದ ಪ್ರಮುಖ ಮಹಾನಗರಗಳಲ್ಲಿ ಹಳದಿ ಲೋಹದ ಬೆಲೆಯಲ್ಲಿ ಏರಿಕೆ ಇಳಿಕೆ ಹಾಗೂ ಏಣಿಯಾಟ ಮುಂದುವರೆಸಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಏರಿಳಿತ ಕಾಣ್ತಾ ಇದ್ದು ಅಂತಾರಾಷ್ಟ್ರೀಯ ಟ್ರೆಂಡ್, ಚಿನ್ನದ ಮೇಲಿನ ಆಮದು ಸುಂಕ, ಹಾಗೆಯೇ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಆಧರಿಸಿಕೊಂಡು ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.